ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪಿ ಯು ಸಿ ಫೈನಲ್ ಪರೀಕ್ಷೆನ ಯಾರು ಬ್ಲೂ ಪ್ರಿಂಟ್ ಪ್ರಕಾರ ಓದ್ತಿದ್ದಾರೆ ವಿದ್ಯಾರ್ಥಿಗಳಿಗೆ, ಒಂದು ಶಾಕಿಂಗ್ ನ್ಯೂಸ್ ಬಂದಿದೆ ಪಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕದಿಂದ. ಈ ನ್ಯೂಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀವಿ, ಬಿಟ್ಟು ಸಬ್ಸ್ಕ್ರೈಬ್ ಅನ್ನು ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ ಲೈಕ್ನ ಮಾಡಿ. ನಿಮಗೆ ಗೊತ್ತಿರೋಗೆ ಪಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕದವರು, ನಿಮ್ಮದು ಪಿ ಯು ಸಿ ಬ್ಲೂ ಪ್ರಿಂಟ್ ಇದೆಯಲ್ಲ, ಮಾಡರ್ ಕ್ವಶನ್ ಪೇಪರ್ ಪಿ ಯು ಸಿ ಬ್ಲೂ ಪ್ರಿಂಟ್ ಇರುತ್ತಲ್ಲ, ಅದರ ಪ್ರಕಾರ ನಮಗೆ ಫೈನಲ್ ಎಕ್ಸಾಮಿನೇಷನ್ ನಾವು ಕೊಡ್ತೀವಿ ಅಂತೇಳಿ ಪಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕದವರು ತಿಳಿಸಿದ್ದಾರೆ. ಆದರೆ ಒಂದು ಶಾಕಿಂಗ್ ಸುದ್ದಿ ಏನಂದರೆ, ನಿಮಗೆ ಒಂದೊಂದು ವಿಷಯಗಳಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ಗಳಲ್ಲಿ ಏನಾಗುತ್ತೆ ಅಂದರೆ ಬ್ಲೂ ಪ್ರಿಂಟ್ ಅಂದ್ಬಿಟ್ಟು ವೇರಿ ಆಗುತ್ತೆ. ಯಾವ ರೀತಿ ವೇರಿ ಆಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ನಿಮಗೊಂದು ಲವ್ಯಾಗಿ ತೋರಿಸಿ ಹೇಳ್ತೀನಿ ಯಾವ ರೀತಿ ವೇರಿ ಆಗುತ್ತೆ ಅಂತ. ಇಲ್ಲಿ ನೀವು ನೋಡ್ಬೋದು, ನೀವು ಫಾರ್ ಎಕ್ಸಾಂಪಲ್ ಇಲ್ಲಿ ರೋಮೆ ಜುಲಿಯೆಟ್ ಅಂತ ಇದೆ, ಅದು ಬಂದುಬಿಟ್ಟು 1 1 4 ಟೋಟಲ್ ಬಂದುಬಿಟ್ಟು 6 ಮಾರ್ಕ್ಸ್ಗೆ ರೋಮೆ ಜುಲಿಯೆಟ್, 6 ಅಂಕಗಳಿಗೆ ರೋಮೆ ಜುಲಿಯೆಟ್ ಒಂದು ಚಾಪ್ಟರ್ ಕೂಡ ಇರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. 6 ಅಂಕಗಳಿಗೆ ನಿಮಗೆ ಇಲ್ಲಿ ಎಷ್ಟು ಅಂಕಗಳು ಮೆನ್ಷನ್ ಮಾಡಿದರೆ ಅಷ್ಟು ಅಂಕದಲ್ಲಿ ಕೂಡ ಬರುತ್ತೆ ಪೇಪರು, ಯಾವುದೇ ರೀತಿ ಚೇಂಜಸ್ ಆಗೋದಿಲ್ಲ. ಆದರೆ ನೀವು ನೋಡ್ಬೋದಿಲ್ಲಿ 1 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ ಅಂತೇಳಿ ಇಲ್ಲಿ ರೋಮೆ ಜುಲಿಯೆಟ್ ಪಾಠದಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಇಂಗ್ಲೀಷ್ ವಿಷಯದಲ್ಲಿ ತಿಳಿಸಿದ್ದಾರೆ. 1 ಅಂಕದ 1 ಪ್ರಶ್ನೆ ಬರುತ್ತೆ, ಮತ್ತೊಂದು 1 ಅಂಕದ ಟೋಟಲ್ 2 ಪ್ರಶ್ನೆಗಳು, ಮತ್ತು 4 ಅಂಕದ 1 ಪ್ರಶ್ನೆಗಳು ಕೂಡ ಬರುತ್ತೆ. ಆದರೆ ಪಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕದ ತಿಳಿಸಿದ ಪ್ರಕಾರ ಏನಾಗ್ಬೋದು ಅಂದರೆ, ಇನ್ ಕೇಸ್ ಇಲ್ಲಿ ಟೋಟಲ್ ಬಂದುಬಿಟ್ಟು 6 ಅಂಕಗಳಿಗೆ ಬರ್ಬೋದು. ಇಲ್ಲಿ ನಿಮ್ಗೆ ಬೇಕಾದರೆ 2 ಅಂಕದ ಬೇಕಾದರೆ 2 ಅಂಕದ 3 ಬರ್ಬೋದು, ಅಥವಾ 3 ಅಂಕದ 2 ಬರ್ಬೋದು, ಅಥವಾ 2 ಅಂಕದವು ಅಥವಾ 1 ಅಂಕದವು 4 ಬರ್ಬೋದು. ಈ ರೀತಿ ನಿಮಗೆ ಚೇಂಜಸ್ ಕೂಡ ಆಗುತ್ತೆ ಅಂತೇಳಿ ಪಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕ ತಿಳಿಸಿದ್ದಾರೆ. ನಿಮಗೆ ಒಟ್ಟಾರೆ ನೀವು ಗ್ಯಾಪ್ ನೋಡ್ಕೊಳ್ಳಿ, ನಿಮಗೆ ಈ ಒಂದು ಯಾವುದಾದ್ರು ಒಂದು ಚಾಪ್ಟರಲ್ಲಿ ಬ್ಲೂ ಪ್ರಿಂಟ್ ಪ್ರಕಾರ ಎಷ್ಟು ಅಂಕಗಳು ಬರಬೇಕು ಅಷ್ಟು ಅಂಕಗಳು ಬಂದೇ ಬರ್ತದೆ. ಫಾರ್ ಎಕ್ಸಾಂಪಲ್ ರೋಮ್ ಆ್ಯಂಡ್ ಜುಲಿಯೆಟಲ್ಲಿ 6 ಅಂಕಗಳು ಬರಬೇಕು, 6 ಅಂಕ ಬಂದೇ ಬರುತ್ತೆ. 2D ಅಲ್ಲಿ 16 ಅಂಕಗಳ ಪ್ರಶ್ನೆ ಬರಬೇಕು, 16 ಅಂಕಗಳ ಪ್ರಶ್ನೆ ಕೂಡ ಬಂದೇ ಬರ್ತವೆ. ಆದರೆ ಪ್ರಶ್ನೆಗಳಲ್ಲಿ ಸ್ವಲ್ಪ ಚೇಂಜಸ್ ಕೂಡ ಆಗುತ್ತೆ. ಎಕ್ಸಾಂಪಲ್ಲಿ 1 ಅಂಕದ 2 ಪ್ರಶ್ನೆ ಅಂತ ಕೊಟ್ಟಿದ್ದಾರೆ 2D ಅಲ್ಲಿ, ಮತ್ತು 4 ಅಂಕದ ಪ್ರಶ್ನೆಗಳು 2 ಅಂತ ಕೊಟ್ಟಿದ್ದಾರೆ, 6 ಅಂಕದ ಪ್ರಶ್ನೆಗಳು ಕೂಡ 1 ಅಂತ ಕೊಟ್ಟಿದ್ದಾರೆ. ಇದು ಬಂದುಬಿಟ್ಟು ಚೇಂಜಸ್ ಆಗ್ಬೋದು. ಇನ್ ಕೇಸ್ 4 ಅಂಕದ ಪ್ರಶ್ನೆಗಳು 1 ಬರ್ಬೋದು, ಮತ್ತು 6 ಅಂಕದ 1 ಬರ್ಬೋದು, ಮತ್ತು 6 ಅಂಕದ 2 ಬರ್ಬೋದು. ಈ ರೀತಿ ಚೇಂಜಸ್ ಕೂಡ ಆಗಬಹುದು ಅಂತೇಳಿ ಪಿ ಯು ಸಿ ಬೋರ್ಡ್ ಆಫ್ ಕರ್ನಾಟಕ ತಿಳಿಸಿದ್ದಾರೆ. ನಿಮಗೆ ಈ ಡೌಟ್ ಕ್ಲಾರಿಫಿಕೇಶನ್ ಆಯಿತು ಅನ್ಕೋತೀನಿ. ಈಗ ನೀವು ಏನು ಮಾಡಬೇಕಂದ್ರೆ ಬ್ಲೂ ಪ್ರಿಂಟ್ ನೋಡ್ಕೋಬೇಕು. ಅಲ್ಲಿ ನಿಮಗೆ ಒಂದು ಚಾಪ್ಟರಲ್ಲಿ ಎಷ್ಟು ಅಂಕಗಳಿಗೆ ಕೇಳ್ತಾರೆ, ಟೋಟಲ್ ಬಂದುಬಿಟ್ಟು ಎಷ್ಟು ಅಂಕಗಳು ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಒಂದು ಚಾಪ್ಟರಲ್ಲಿ 10 ಅಂಕಗಳಿಗೆ ಟೋಟಲ್ ಬಂದುಬಿಟ್ಟು 10 ಅಂಕಗಳು ಕೇಳ್ತಾರೆ ಅಂದರೆ 10 ಅಂಕಗಳು ಕೇಳ್ತಾರೆ. ಬಟ್ ಅಲ್ಲಿ ನಿಮಗೆ ಕ್ವಶನ್ಸ್ ಕೇಳಿದ ಪ್ರಕಾರ ಬದಲಾವಣೆ ಕೂಡ ಆಗುತ್ತದೆ ಅಂತೇಳಿ ತಿಳಿಸಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಇದು ಬಂದುಬಿಟ್ಟು ಭಾಷಾ ವಿಷಯದಲ್ಲಿ ಬದಲಾವಣೆ ಆಗುತ್ತೆ, ಮತ್ತು ಯಾವುದೇ ರೀತಿ ಲೆಕ್ಕ ಅಂದರೆ ಮ್ಯಾಥಮೆಟಿಕ್ಸ್ ಅಥವಾ ಇದು ಅಕೌಂಟೆನ್ಸಿ ಟೈಪ್ಸು ಲೆಕ್ಕ ಸಬ್ಜೆಕ್ಟ್ಗಳಲ್ಲಿ ಯಾವುದೇ ರೀತಿ ಬದಲಾವಣೆ ಆಗೋದಿಲ್ಲ, ಯಾವುದೇ ರೀತಿ ಡಯಾಗ್ರಾಮ್ಸಲ್ಲಿ ಕೂಡ ಬದಲಾವಣೆ ಆಗೋದಿಲ್ಲ. ಇನ್ ಕೇಸ್ ಓನ್ಲಿ ಥಿಯರಿ ಮತ್ತು ವಿಷಯಗಳಲ್ಲಿ ಥಿಯರಿ ಬರೀತಿರಲ್ಲ, ನೀವು ಥಿಯರಿ ಇರುತ್ತಲ್ಲ ಅದಕ್ಕೆ ಮಾತ್ರ ಬದಲಾವಣೆ ಆಗುತ್ತೆ ಅಂತ ತಿಳಿಸಿದ್ದಾರೆ. ಇದು ಇವತ್ತಿನ ಶಾಕಿಂಗ್ ನ್ಯೂಸು. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಪ್ರತಿಯೊಂದು ಚಾಪ್ಟರ್ಗೆ ಟೋಟಲ್ ಎಷ್ಟು ಅಂಕಗಳಿಗೆ ಬರುತ್ತೆ, ಅದರಲ್ಲಿ ಯಾವ್ಯಾವ ಪ್ರಶ್ನೆ ಎಷ್ಟು ಅಂಕದ ಪ್ರಶ್ನೆಗಳು, 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, 4 ಅಂಕದ ಪ್ರಶ್ನೆಗಳು ಯಾವ್ಯಾವ ಬರ್ತವೆ ಅಂತ ನೋಡ್ಕೋಬೇಕಾಗುತ್ತೆ. ನಂತರ ಬಂದುಬಿಟ್ಟು ನೀವು ಎಲ್ಲದಕ್ಕೂ ಕೂಡ ಪ್ರಿಪೇರ್ ಆಗಬೇಕಾಗುತ್ತೆ. ಪ್ರತಿಯೊಂದು ಚಾಪ್ಟರಲ್ಲಿ ಇಷ್ಟು ಅಂಕಗಳಿಗೆ ಮಾತ್ರ ಬರುತ್ತೆ ಅಂದರೆ ಅಷ್ಟು ಅಂಕಗಳಿಗೆ ಬಂದೇ ಬರುತ್ತೆ. ಆದರೆ ನಮಗೆ 1 ಅಂಕದ 2 ಅಂಕದ 4 ಅಂಕದ ಕೂಡ ಅದು ಕೂಡ ಚೇಂಜಸ್ ಕೂಡ ಆಗಬಹುದು ಅಂತ ತಿಳಿಸಿದ್ದಾರೆ. ನಿಮಗೆ ಹೇಳಿರ್ಬೇಕಾರೆ ಯಾವುದೇ ರೀತಿ ಫಿಸಿಕ್ಸ್ ಮತ್ತು ಫಿಸಿಕ್ಸ್ ಆಗಿರ್ಬೋದು ಮತ್ತು ಯಾವುದೇ ರೀತಿ ಮ್ಯಾಥಮೆಟಿಕ್ಸ್ ಟೈಪ್ ಆಫ್ಸ್ ಅದರಲ್ಲಿ ಕೂಡ ಯಾವುದೇ ರೀತಿ ಬದಲಾವಣೆ ಮಾಡೋದಿಲ್ಲ. ಇನ್ ಕೇಸ್ ನಿಮಗೆ ಥಿಯರಿ ಯಾವ್ಯಾವಿದೆ, ಥಿಯರಿ ಅಂದರೆ ಮೋಸ್ಟ್ಲಿ ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಭಾಷಾ ವಿಷಯಗಳು, ಮತ್ತು ಥಿಯರಿ ಬರೀತಿರಲ್ಲ ನೀವು, ಸೋಷಿಯಲ್ ಇರ್ಬೋದು, ಯಾವುದೇ ರೀತಿ ಥಿಯರಿ ವಿಷಯಗಳು ಇರ್ತವಲ್ಲ ಆ ರೀತಿ ಥಿಯರಿ ವಿಷಯಗಳಲ್ಲಿ ಮಾತ್ರ ನಮಗೆ ಚೇಂಜಸ್ ಕೂಡ ಆಗ್ತದೆ ಅಂತೇಳಿ ತಿಳಿಸಿದ್ದಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ನೋಡೋದಲ್ಲಿ.